मैं ईश्वर सिंह ठाकुर की पत्नी काजल ठाकुर हूँ। मैं आप सभी भाई बंधुओं से, मेरे माताओं से ये निवेदन करना चाहती हूँ कि 10 तारीख के दिन वोटिंग है और आप सब माताएं घर का थोड़ा काम, वो तो हमेशा ही रहता है, वो थोड़ा रोक कर हम सबको वोट देकर बीजेपी को जिताने की कोशिश करिए। जो हर एक क्षेत्र में महिला आगे रहती है आजकल हम देख रहे हैं, लेकिन इस जब वोटिंग की बारी आती है तो हमेशा महिला पीछे रहते हैं, बाद में जाएंगे, अभी टाइम है, ऐसे कुछ कुछ बहाने बना के घर में रहते हैं। लेकिन मैं आप सब माताओं से और बहनों से भी निवेदन करना चाहती हूँ कि इस वक्त हमारा समय आ गया है, हम बाहर निकलने का टाइम आ गया है, तो हम सब महिलाओं के सपोर्ट देकर आप अपना काम थोड़ा बाजू रखकर कीमती समय हमको देकर बीजेपी को जिताने की कोशिश करिए। ಎಲ್ಲರಿಗೂ ವಂದನೆಯ ಮೂಲಕ ತಿಳಿಸುವುದೇನೆಂದರೆ, ನಮ್ಮ ಬೀದರ್ದಲ್ಲಿ ಇವಾಗಲೇ ಎಲೆಕ್ಷನ್ದು ಭಾಳ ಗರ್ಮಾಗರ್ಮಿ ನಡೆಯುತ್ತಿದೆ. ಆದರೂ ಈಗ ಒಂದೆಲ್ಲ ಬದೆಗಿಟ್ಟು ಈಗ ನಾವು ಒಂದೇ ಹೋರಾಡೋದು ಏನಂದರೆ, ನಾವು ಏನಂದ್ರೆ ಗೆಲ್ಲೇಬೇಕು. ಎಲ್ಲರೂ ಮನೆಯಲ್ಲಿ ಇರದೆ ಎಲೆಕ್ಷನ್ ದಿವಸ ಪ್ರತಿ ಒಬ್ಬರು ಮತವನ್ನು ಚಲಾಯಿಸಿ ನಮಗೆ ಮತವನ್ನು ಹಾಕಬೇಕೆಂದು ತಮ್ಮಲ್ಲಿ ಮನವಿಯ ಕಳಕಳಿ ಇರುತ್ತದೆ. ಮತ್ತು ಬೀದರ್ದಲ್ಲಿ ಬಹಳ ಬಹುಮತದಿಂದ ನಮ್ಮ ಸೋದರರಾದ ಈಶ್ವರ್ ಸಿಂಗ್ ಠಾಕೂರ್ ಅವರು ಚುನಾಯಿಸಿ ಬರಬೇಕೆಂದು ತಮ್ಮಲ್ಲಿ ಮನವಿಯ ಕಳಕಳಿಯ ಕೋರಿಕೆಯಿಂದ ಕೇಳಿಕೊಂಡು ತಾವೆಲ್ಲರೂ ಪ್ರತಿಯೊಬ್ಬರೂ ಮುಂಜಾನೆ ಬೆಳಗ್ಗೆ 9:00 to 6:30 ತನ ಎಲೆಕ್ಷನ್ ಇದೆ. ತಾವೆಲ್ಲರೂ ಪ್ರತಿಯೊಬ್ಬರೂ ಮನೆಯಲ್ಲಿ ಯಾರೂ ಇರದೆ ಬಂದು ತಾವು ಓಟು ಹಾಕಬೇಕೆಂದು ತಮ್ಮಲ್ಲಿ ಎಲ್ಲ ತಾವು ಹಾಕಿ ತಮ್ಮ ಬಳಗದವರಿಗೂ ತಂದು ಹಾಕಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿಯ ಕೋರಿಕೆ ಇದೆ. ಧನ್ಯವಾದಗಳು. ಜೈ ಭಾರತ್, ಜೈ ಭಾರತ್. ನಾವು ಮೀನಾ ಜಾಧವ್. मी सर्व महिळांना हे सांगून इच्छिते आहे की आतापर्यंत जे काही म्हटलेलं होतं, कोणी होते आपल्या शिवाजी महाराजांचं नाव कोणी घेत नाही. आता या रणांगणामध्ये शिवाजी महाराजच उतरलेले आहेत. पुनर्जन्म घेऊन येवा शिवाजी महाराज म्हणा असं काही म्हटलेले होते. आता ह्या रणांगणामध्ये शिवाजी महाराजच उतरलेले आहेत. मग समजा शिवाजी महाराजाचाच राज्याभिषेक व्हावा असं म्हणून मी हे चार गोष्टी म्हणून संपडिंद एल्लरिगू ಬಿಜೆಪಿ ಅಭ್ಯರ್ಥಿಯಾದ ಈಶ್ವರ್ ಸಿಂಗ್ ಠಾಕೂರ್ ಅವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕಾಗಿ ಬೀದರಲ್ಲಿರುವ ಎಲ್ಲ ವ್ಯಕ್ತಿಗಳಿಗೂ ನಾನು ಠಾಕೂರ್ ಪರಿವಾರದಿಂದ ಕೇಳಿಕೊಳ್ಳುತ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ನಾವು ಇಲ್ಲಿ ಒಕ್ಕಟ್ಟು ಆಗಿದ್ದೀವಿ ಅಂತಂದರೆ, ನಮ್ಮೊಳಗೆ ಹಿಂದುತ್ವವನ್ನು ಹೊರಗೆ ಹಾಕಿದವರು ಯಾರು ಅಂದರೆ ಈಶ್ವರ್ ಸಿಂಗ್ ಠಾಕೂರ್ ಅವರೇ ಅಂತ ಹೇಳ್ಬೋದು. ಅದಕ್ಕಾಗಿ ಬರೀ ನಾವು ಒಬ್ಬರೇ ಒಂದು ಮತ ಹಾಕಿ ನಮ್ಮ ಡ್ಯೂಟಿ ಮುಗೀತಂತ ಹೇಳಬೇಡ್ರಿ. ಎಲ್ಲರೂ ನಿಮ್ಮ ಆಜು ಬಾಜು ಎಲ್ಲರಿಗೆ ಕರ್ಕೊಂಡು ಬರ್ರಿ. ಬರೇ ಹಿಂದುತ್ವ ಹಂಗೆ, ಲಿಂಗಾಯತ ಹಂಗೆ, ವೀರಶೈವ ಹಂಗೆ ಅಂತ ಎಲ್ಲರ ಮಧ್ಯೆ ಒಂದು ಜಾತಿ ಭೇದವನ್ನು ತರ್ತಾ ಇದ್ದಾರೆ. ಇದಕ್ಕೆ ಯಾರೂ ಕಿವಿಗೊಡಲಾರದೆ ಎಲ್ಲರೂ ನಾವು ಮಾನವ ಧರ್ಮ, ನಾವೆಲ್ಲರೂ ಒಂದೇ ಅಂತ ಹೇಳಿ ಎಲ್ಲರೂ ನಮ್ಮ ಬಿಜೆಪಿನೇ ನಮ್ಮದು ಒಂದು ಜಾತಿ, ಬಿಜೆಪಿಯೇ ನಾವೆಲ್ಲರೂ ಬಿಜೆಪಿದವ್ರೆ ಅಂತ ತೋರಿಸಿದ್ರೆ ನಮ್ಮ ಹಿಂದುತ್ವ ಅನ್ನೋದು ಹೊರಗೆ ಬರ್ತದೆ. ಹಿಂದುತ್ವದಲ್ಲಿ ಯಾವುದೇ ರೀತಿ ಜಾತಿ ಧರ್ಮ ಭೇದ ಯಾವುದೂ ಇಲ್ಲ. ಇಲ್ಲಿ ಎಲ್ಲರೂ ಒಂದೇ, ಎಲ್ಲರೂ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಒಂದೇ ಮನೆಯದವರು ಅಂತ ಹೇಳಿ ನಾನು ಹೇಳ್ತಾ ಇರೋದು ಇಷ್ಟೇ. ನಿಮ್ಮಲ್ಲಿ ಹಿಂದುತ್ವ ಅನ್ನೋದು ಇದ್ದರೆ ಈಶ್ವರ್ ಸಿಂಗ್ ಠಾಕೂರ್ ಅವರಿಗೆ ಹಾಕಿ ಓಟನ್ನು ಮತವನ್ನು ಹಾಕಿ ಬಿಜೆಪಿಯನ್ನು ಗೆಲ್ಲುವಂತೆ ಮಾಡಿ ಮೋದಿಯವರ ಕಿರೀಟಕ್ಕೆ ಇನ್ನೊಂದು ಒಂದು ಒಂದು ವಜ್ರ ಕೂಡುವ ಹಾಗೆ ಮಾಡಿಕೊಟ್ರೆ ಇದು ಬೀದರ್ ಜಿಲ್ಲೆಗಷ್ಟೇ ಅಲ್ಲ ಕರ್ನಾಟಕಕ್ಕೂ ಒಂದು ಒಳ್ಳೆ ಕಿರೀಟ ಕೊಟ್ಟಂಗಂತ ನನಗೆ ಅನಿಸ್ತದೆ. ಜೈ ಹಿಂದ್. ನಾನು ಮಂಗಲ ಅಡ್ವೊಕೇಟ್ ಅಂತ. ನಾನು 25 ವರ್ಷದಿಂದ ಬಿಜೆಪಿಯಲ್ಲಿ ಕಾರ್ಯಕರ್ತ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈಶ್ವರ್ ಸಿಂಗ್ ಠಾಕೂರ್ ಅವರು ನಮ್ಮ ಕೋವರ್ಕರ್ ಅಷ್ಟೇ ಅಲ್ಲದೇ ಅವರು ಹಲವಾರು ವರ್ಷ ವಕೀಲ ವೃತ್ತಿ ಮಾಡೋದಷ್ಟೇ ಅಲ್ಲೇ ಸಮಾಜ ಸೇವೆ ಕೂಡ ಮಾಡಿದ್ದಾರೆ. ಅವರು ಬಿಜೆಪಿ ಕಾರ್ಯಕರ್ತರಾಗಿ ಸಮಾಜದಲ್ಲಿ ಅವರು ಯಾವುದಾದರೂ ಅಘಟಿಕರವಾದ ಯಾವುದೇ ಕಾರ್ಯಕ್ರಮಗಳು ನಡೀತಾ ಇದ್ದಾರೆ, ಬಡವರಿಗಾಗಿ ಮತ್ತು ಸಮಾಜ ಸೇವೆಗಾಗಿ ಹಲವಾರು ಸಲ ದುಡಿತಾ ಇದ್ದಾರೆ. ನಾವು ಅವರೇ ಅದೇ ಕಾಲೋನಿಯಲ್ಲಿ ಇದ್ದವರು. ನಾನು ನೋಡ್ತಾ ಇದ್ದೀನಿ ಕಾಲೇಜ್ ಓದ್ತಾ ಇರುವಾಗಿಂದ ಈಶ್ವರ್ ಸಿಂಗ್ ಠಾಕೂರ್ ಅವರು ಸಮಾಜಕ್ಕೆ ಎಲ್ಲೇ ಯಾವುದೇ ಒಂದು ಬಡವರಿಗಾಗಿ ಕಳಕಳಿಯನ್ನು ಬಿಟ್ಟಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಇವತ್ತು ಈಶ್ವರ್ ಸಿಂಗ್ ಠಾಕೂರ್ ಅದಾರಂದ್ರೆ ಬೀದರ್ನಲ್ಲಿ ಯಾವುದೇ ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇಲ್ಲ, ಲಿಂಗಾಯತರಿಗೆ ಅನ್ಯಾಯ ಆಗ್ತಾ ಇಲ್ಲ, ಯಾವುದೇ ಜಾತಿ ಮತ ಭೇದ ನೋಡಲಾರ್ದೇ ಅವರು ಈ ಸಮಾಜಕ್ಕಾಗಿ ಹಲವಾರು ಸರಿ ನಾವು ಅವರು ಚಳವಳಿಗಳನ್ನು ಮಾಡಿದ್ದು
ಪೊಲೀಸರಿಂದ ಪೆಟ್ಟು ತಿಂದಿದ್ದು ನಾವು ಕಣ್ಣೆದುರೇ ನೋಡಿದ್ವಿ. ಅದಕ್ಕೋಸ್ಕರ ಬೀದರಲ್ಲಿ ಒಂದು ಒಳ್ಳೆಯ ವಾತಾವರಣ ಈಗ ಮೋದಿಯವರಿಂದ ಬಂದಿದೆ. ಬೀದರಲ್ಲಿ ಯಾರು ಲಿಂಗಾಯತರು ಓಟ್ ಹಾಕಲ್ಲ ಅಂತಲ್ಲ, ಎಲ್ಲ ಲಿಂಗಾಯತರು ಬಿ ಜೆ ಪಿಗೆ ಇದ್ದಾರೆ. ಇಲ್ಲಿ ಸುಳ್ಳು ಸುದ್ದಿಯನ್ನು ಎಬ್ಬಿಸ್ತಾ ಇದ್ದಾರೆ. ನಿಜ ಹೇಳಬೇಕಂದ್ರೆ ನಾವು ನಮ್ಮ ದೇಶವನ್ನು ಉಳಿಸಬೇಕಾದರೆ ಇಡೀ ವಿಶ್ವವನ್ನೇ ಮೋದಿಯವರಿಗೆ ಹೊಗಳ್ತಾ ಇರುವಾಗ ನಾವು ಬೀದರಲ್ಲಿ ನಾವು ಮೋದಿಯವರನ್ನ ನೇತೃತ್ವದಲ್ಲೇ ಈಶ್ವರ್ ಸಿಂಗ್ ಠಾಕರೆ ನಮ್ಮ ಬೀದರ್ದ ಮೋದಿ ಅಂತ ತಿಳಿದು ನಾವೆಲ್ಲರೂ ಓಟ್ ಮಾಡಬೇಕು. ಅವತ್ತಿನ ದಿವಸ ಬೆಳಗ್ಗೆ ಬೇಗ ಎಲ್ಲರೂ ಎದ್ದು ಬೇಗ ಹೋಗಿ ವೋಟಿಂಗ್ ಮಾಡಬೇಕು. ನಾವಷ್ಟೇ ಅಲ್ಲ, ನಮ್ಮ ಮನೆಯವರು ನಮ್ಮ ಅಕ್ಕಪಕ್ಕದನ್ನೆಲ್ಲ ಓಟನ್ನು ಹಾಕಿಸ್ಬೇಕು. ಇದನ್ನು ತಿಳಿದು ನಮ್ಮ ದೇಶ ಹಿಂದುತ್ವವನ್ನು ಉಳಿಸ್ಬೇಕಾದ್ರೆ ಇವತ್ತು ನಾವು ಬಿ ಜೆ ಪಿಗೆ ಓಟ್ ಹಾಕಿ ನಮ್ಮ ದೇಶದ ಶ್ರೇಷ್ಠನ ಇನ್ನೂ ಎತ್ತರಕ್ಕೆ ಬೆಳೆಸ್ಬೇಕಂತ ನಾನು ಈ ಬೀದರ್ ಜನತೆಯಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ.